ಸಿ ಪಿ ರಾಜರವರು ಮತ್ತು ಪುರಸಭಾ ಸದಸ್ಯರುಗಳಾದಂಥ ರಾಜಶೇಖರ್ ಅವರು, ಶಿವಸ್ವಾಮಿಯವರು, ಪ್ರವೀಣರವರು ಮತ್ತು ಮುಖಂಡರಾದಂಥ ಆಜಮ್ರವರು, ಕೃಷ್ಣರವರು, ದಶರಥರವರು ಮತ್ತು ಶ್ರೀನಿವಾಸರವರು, ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಗಂಗರಾಜ್ ಅರಸರವರು, ಇನ್ನೂ ಅನೇಕ ನಮ್ಮ ಪಕ್ಷದ ಮುಖಂಡರು ಇವತ್ತು ಈ ಜಯಂತಿಗೆ ಆಚರಣೆಯಲ್ಲಿ ಆಗಮಿಸಿದ್ದಾರೆ. ಇವತ್ತು ನಾವು ರಾಜೀವ್ ಗಾಂಧಿ ಅವರು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಯುವಶಕ್ತಿಗೆ ಒಂದು ಪ್ರೇರಕರಾಗಿದ್ದರು. ನಮ್ಮ ಭಾರತ ದೇಶವನ್ನು ಸದ್ಯುಕ್ತವಾಗಿ ಮಾಡಬೇಕಂತ ಒಂದು ಮನ ತೊಟ್ಟು ಅವರು ಇವತ್ತು ಡಿಜಿಟಲ್ ಇವತ್ತು ಏನು ಫೋನ್ ಬಂದದ್ದೆ, ಅವತ್ತು ಬರೀ ಫೋನ್ ಕೆಲವರಿಗೆ ಇತ್ತು, ಅದನ್ನು ಡಿಜಿಟಲ್ ಇಂಡಿಯಾ ಅಂತ ಮಾಡಿ ಇವತ್ತು ದೇಶಕ್ಕೆ ಇವತ್ತು ಒಂದು ಮಾಡಿದ್ರು. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಡಿಜಿಟಲ್ ಫೋನ್ ಮಾಡಿದದ್ದು, ಆ ಥರ ಒಂದು ಒಳ್ಳೆ ಇದು ಮಾಡಿದರು. ಮತ್ತು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಸಹ ಇವತ್ತು ಎಲ್ಲ ದೇಶಕ್ಕೂ ಎಲ್ಲ ರಾಜ್ಯಗಳಿಗೂ ಸಮರ್ಪಕವಾಗಿ ಆಡಳಿತ ನಡೆಸುವುದಕ್ಕೆ ಸಹಕಾರಿಯಾಗಿ ಅವರು ಕೇಂದ್ರ ಸರ್ಕಾರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದರು. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದರು. ಅದಾದ ನಂತರ ಈಗ ದೇವರಾಜ ಅರಸರವರು, ದೇವರಾಜ ಅರಸರವರು ನಮ್ಮ ಹಿಂದುಳಿದ ವರ್ಗಕ್ಕೆ ಒಂದು ಪಿತಾಮಹ ಅಂತ ಹೇಳ್ಬೋದು. ಅವರು ನೇತಾರರಾಗಿದ್ದರು. ಹಿಂದುಳಿದ ವರ್ಗದವರು ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು 20 ಕಾರ್ಯಕ್ರಮಗಳನ್ನ ರೂಪಿಸಿದ್ರು. ಅದನ್ನು ಜಾರಿ ಮಾಡುವುದಕ್ಕೆ ಕರ್ನಾಟಕದಲ್ಲಿ ಮೊದಲನೇ ಮುಖ್ಯಮಂತ್ರಿಯಾಗಿದ್ದರು. ಸಮರ್ಪಕವಾಗಿ ಜಾರಿ ಮಾಡೋದು 20 ಕಾರ್ಯಕ್ರಮವನ್ನು. ಮತ್ತು ಉಳಿಯುವವನೇ ಭೂವಡಿಯ ಅಂತ ಮಾಡಿದ್ರು. ಅವರಿಗೆಲ್ಲ ಒಂದು ಭೂ ನ್ಯಾಯ ಮಂಡಳಿ ಸ್ಥಾಪನೆ ಮಾಡಿ ಅವರಿಗೆ ಜಮೀನನ್ನು ಕೊಟ್ಟರು. ಈ ಥರ ಅನೇಕ ದಿಟ್ಟ ಹೆಜ್ಜೆಗಳನ್ನು ಇವರಿಟ್ಟು ಮಾಡಿದ್ರು. ಅದಲ್ಲದೆ ಇನ್ನೊಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನು ಮಾಡಿದ್ರು, ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. 2 ಮುಖ್ಯಮಂತ್ರಿ ಆಗಿದ್ದರು, 72 ಮತ್ತು 78. ಈ ಥರ ಒಂದು ದಕ್ಷ ಆಡಳಿತವನ್ನು ಮಾಡಿದ್ರು. ಅವನ್ನ ನಾವೆಲ್ಲ ಸ್ಮರಣೀಯ ಮಾಡ್ಬೋದು. ಇವತ್ತು ರಾಜೀವ್ ಗಾಂಧಿಯವನ್ನು ಸಹ ನಾವು ಇವತ್ತೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಮತ್ತು ಅನೇಕ ದಿಟ್ಟ ಹೆಜ್ಜೆಗಳನ್ನು ನಮ್ಮ ದೇಶದಲ್ಲಿ ಏಕತೆಯನ್ನು ಸ್ಥಾಪನೆ ಮಾಡುವುದಕ್ಕೆ ಪಣ ತೊಟ್ಟಿದ್ದರು. ದೇಶವನ್ನು ಛಿದ್ರ ಮಾಡಬಾರ್ದು, ಏಕತೆ ಮಾಡಬೇಕು ಅಂತ ಪಣ ತೊಟ್ಟಿದ್ದರು. ಅವ್ರಿಗೆ ನಾವು ಈ ಸ್ಮರಣೆ ಮಾಡೋಣ ಅಂತ ಹೇಳಿ ಮುಂದಿನ ಅವ್ರ ದಾರಿಯಲ್ಲೇ ನಾವು ಕೂಡ ನಡೀಬೇಕು ಅಂತೇಳಿ ಮಾಡ್ತಿದ್ದೀವಿ. ಸ್ವೀಟ್ ಅವ್ರಿಗೆ ಹಾಕ್ಕೊಡಿ ಇವ್ರಿಗೆ.